ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. ಎಲೆಕ್ಷನ್ ಹೊತ್ತಲ್ಲಿ ಬಿಜೆಪಿಗೆ ಮತ್ತೊಂದು ಬಿಗ್ ಶಾಕ್. ದೊಡ್ಡ ಅಸ್ತ್ರವೇ ಈಗ ಕೈ ತಪ್ತಾ ಇದೆಯಾ? ಮತ್ತು ಎದುರಾಳಿಗಳಿಗೆ, ಕಾಂಗ್ರೆಸ್ಸಿಗರಿಗೆ ಬಿಜೆಪಿಯ ವಿರುದ್ಧ ಇದುವೇ ಬ್ರಹ್ಮಾಸ್ತ್ರವಾಗುತ್ತಾ? ಕುತೂಹಲ ಕಾರಣ ಆಗಿದೆ. ಮಾಹಿತಿ ನಿಮ್ಮದೇ ಇಡ್ತಾ ಇದೀವಿ. ಮಿಸ್ ಮಾಡ್ತಿರ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ವೀಕ್ಷಕರೇ, ಬಿಜೆಪಿ ತನಗೆ ಎದುರಾಗಿದ್ದ ಅತಿದೊಡ್ಡ ಸವಾಲನ್ನು ನಿವಾರಿಸಿಕೊಳ್ಳೋದಕ್ಕೆ ಪ್ರಯೋಗ ಮಾಡಿದ ಅಸ್ತ್ರವೇ ಮೀಸಲಾತಿ ಅಸ್ತ್ರ. ಲಿಂಗಾಯತರಿಗೆ, ಅದರಲ್ಲೂ ವಿಶೇಷವಾಗಿ ಪಂಚಮಸಾಲಿಗಳಿಗೆ ಹಾಗೂ ಒಕ್ಕಲಿಗರಿಗೆ ಎಲೆಕ್ಷನ್ ಹೊತ್ತಲ್ಲಿ ಬಿಗ್ ಗಿಫ್ಟ್ ಕೊಟ್ಟು ವಿಶ್ವಾಸ ಗಳಿಸುವ, ತಮ್ಮ ಸಾಂಪ್ರದಾಯಿಕ ವೋಟ್ ಬ್ಯಾಂಕನ್ನು ಭದ್ರ ಮಾಡಿಕೊಳ್ಳುವ, ಹಳೆ ಮೈಸೂರು ಭಾಗದಲ್ಲಿ ಮತ್ತಷ್ಟು ಗಳಿಸುವ ಲೆಕ್ಕಾಚಾರವನ್ನು ಪಕ್ಕಾ ಮಾಡಿಕೊಂಡ್ರು. ಮೀಸಲಾತಿ ವಿಚಾರದಲ್ಲಿ ಕ್ಯಾಬಿನೆಟ್ ನಿರ್ಧಾರವನ್ನು ತಗೊಳ್ಳುವ ಮೂಲಕ, ಈ ಮೂಲಕ ಪಂಚಮಸಾಲಿ ಆತಂಕ ಏನಿತ್ತೋ, ಎಲ್ಲಿ 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಸಿಡಿದೇಳ್ತಾರೋ ಅದನ್ನು ಶಮನ ಮಾಡುವಲ್ಲಿ ಬೊಮ್ಮಾಯಿಯವರು ಎಚ್ಚರಿಕೆ ಹೆಜ್ಜೆಗಳನ್ನಿಟ್ಟರು. ಹೈಕಮಾಂಡ್ ಕೂಡ ಈ ಮೀಸಲಾತಿ ವಿಚಾರದಲ್ಲಿ ಯಾವ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ರಾಜ್ಯ ನಾಯಕರಿಗೆ ಸಲಹೆಯಾಗಿ ಕೊಡ್ತಾ ಹೋಯಿತು. ಅದೆಲ್ಲ ಒಂದು ಹಂತಕ್ಕೆ ಯಶಸ್ವಿಯಾಗಿದೆ. ಕಾಂಗ್ರೆಸ್ಗೆ ಕಸಿವಿಸಿಯೂ ಆಗಿದೆ ಈ ಮೀಸಲಾತಿಯಿಂದಾಗಿ. ಇದೆಲ್ಲ ಬೂಟಾಟಿಕೆ, ಎಲೆಕ್ಷನ್ ರಣತಂತ್ರ ಅಷ್ಟೇ ಅಂತ ಎಷ್ಟೇ ಹೇಳ್ತಾ ಇದ್ರು, ಕ್ಯಾಬಿನೆಟ್ ನಿರ್ಧಾರ ಆಗಿರೋದ್ರಿಂದ ಸಮುದಾಯ ಎಸ್ ನಮಗೇನೋ ಸಿಕ್ಕಿದೆನೋ ಸಮಾಧಾನದಲ್ಲಿದೆ. ಆದರೆ ಈಗ ಆ ಖುಷಿಗೆ, ಬಿಜೆಪಿಯ ಆ ಆತ್ಮವಿಶ್ವಾಸಕ್ಕೆ ಬರಸಿಡಿಲು ಬಂದೆರಗಿರೋದು. ಹೌದು, ಈ ಮೀಸಲಾತಿ ಬದಲಾವಣೆ ಸಂದರ್ಭದಲ್ಲಿ ಬಿಜೆಪಿ ಒಂದು ನಿರ್ಧಾರ ತಗೊಳ್ತು. ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನರಿಗೆ OBCಯಲ್ಲಿದ್ದಂತಹ ಪಾಲೇನಿತ್ತು ಅದನ್ನು ಸ್ಕ್ರ್ಯಾಪ್ ಮಾಡುವ ಮೂಲಕ ಈ ರೀತಿ ಹೊಸ ಡಿಸೈನ್ ರೆಡಿ ಮಾಡಿದರು. 3 ದಶಕಗಳಿಂದ ಇದ್ದಂತಹ 4% ಮೀಸಲಾತಿ ಇದನ್ನು ಸ್ಕ್ರ್ಯಾಪ್ ಮಾಡಿದ್ಯಾಕೆ ಅಂತ ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹೋಗಿದೆ. ಹೋಗಿದ್ದಷ್ಟೇ ಅಲ್ಲ, ಅದು ಅಕ್ಸೆಪ್ಟ್ ಆಗಿದೆ. ಅರ್ಜಿ ರಿಜೆಕ್ಟ್ ಆಗಿದ್ದರೆ ಬಿಜೆಪಿಗೆ ಬಹುದೊಡ್ಡ ಗೆಲುವಾಗಿತ್ತು. ಯಥಾವತ್ತಾಗಿ ಏನು ಮೀಸಲಾತಿ ನಿರ್ಧಾರ ಆಗಿದೆಯೋ ಅದು ಕಂಟಿನ್ಯೂ ಆಗ್ತಿತ್ತು. ಆದರೆ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ, ಅವರ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿ ವಿಚಾರಣೆ ಶುರುವಾಗಿರೋದ್ರಿಂದ, ಸುಪ್ರೀಂ ಕೋರ್ಟ್ನಲ್ಲಿ ಈ ನಿಮಿತ್ತ ಅರ್ಜಿ ವಿಚಾರಣೆ ನಡೀತಿರೋ ಹೊತ್ತಲ್ಲಿ ಇಲ್ಲಿ ಮೀಸಲಾತಿ ಇಂಪ್ಲಿಮೆಂಟೇಷನ್ ಸಾಧ್ಯವಾಗೋದಿಲ್ಲ. ಏನು ಘೋಷಣೆ ಮಾಡಿ ನಿರ್ಧಾರ ಪ್ರಕಟಿಸಿದ್ದಾರೆ ಅದು ನೆನೆಗುದಿಗೆ ಬಿದ್ದಂತೆಯೇ. ಒಂದು ಅರ್ಥದಲ್ಲಿ ಸುಪ್ರೀಂ ಕೋರ್ಟ್ ಯಾವುದೇ ಆದೇಶ, ಮಧ್ಯಂತರ ಆಜ್ಞೆಗಳನ್ನು ಹೊರಡಿಸಬಹುದು, ಹೊರಡಿಸದೇ ಇದ್ದರೂ ಅಪ್ಲಿಕೇಶನ್ ಕೈಗೆತ್ತಿಕೊಂಡಿರುವಾಗ ಇಲ್ಲಿ ಯಾವುದೇ ನಿರ್ಧಾರ ತಗೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಈಗ ಕಾಂಗ್ರೆಸ್ಗೆ ಎಲೆಕ್ಷನ್ ಹೊತ್ತಲ್ಲಿ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ನೋಡಿ, ಘೋಷಣೆ ಮಾಡಿದ್ರು ಆದರೆ ಇದು ಕೈಗೆ ಸಿಗ್ತಾ ಇಲ್ಲ. ಕೈಗೆ ಸಿಗೋಕೆ ಇನ್ನೆಷ್ಟು ವರ್ಷ ಆಗುತ್ತೆ ಗೊತ್ತಿಲ್ಲ. ಕೇಸ್ ಕೋರ್ಟ್ಗೆ ಹೋದ್ಮೇಲೆ ಅದು ಎಷ್ಟು ವರ್ಷ ಅನ್ನೋದು ಗೊತ್ತಿಲ್ಲ. ಹೀಗಾಗತ್ತೆ ಅಂತ ಗೊತ್ತಿದ್ರು ಬಿಜೆಪಿ ಸುಮ್ಮನೆ ಎಲೆಕ್ಷನ್ ಅಸ್ತ್ರವಾಗಿ ಇದನ್ನು ಪ್ರಯೋಗ ಮಾಡ್ತು ಅಷ್ಟೇ, ಕಾಳಜಿಯಿಂದ ಅಲ್ಲ. ಸಮುದಾಯಕ್ಕೇನು ಲಾಭ ಸಿಗ್ತಿಲ್ಲ ಅಂತ ಜನರ ಮುಂದೆ, ಮತದಾರರ ಮುಂದೆ ಕಾಂಗ್ರೆಸ್ ಹೋಗಬಹುದು. ಸೊ ಬಿಜೆಪಿಯ ಬ್ರಹ್ಮಾಸ್ತ್ರಕ್ಕೆ ಈಗ ಕಾನೂನು ತೊಡಕು, ಬಹುದೊಡ್ಡ ಪೆಟ್ಟು ಬೀಳೋ ಥರ ಕಾಣಿಸ್ತಾ ಇದೆ. ಕಾಂಗ್ರೆಸ್ಗಿದು ಒಂದು ರೀತಿಯಲ್ಲಿ ಗುಡ್ ನ್ಯೂಸ್, ಸಮುದಾಯಗಳನ್ನು ಸೆಳೆಯೋದಕ್ಕೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.